ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಾಂತಕುಮಾರ್ ಕ್ಲಾಸಸ್ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನದ ಭಾಗ ಒಂದರ ಇಂಡಿಯನ್ ಜಿಯೋಗ್ರಫಿ ಚಾಪ್ಟರ್ಸ್ನ ನೋಡೋಣ ಇದು ಭೂಗೋಳದ ಎರಡನೇ ಚಾಪ್ಟರ್ ಆಗಿರುತ್ತೆ ಎರಡನೇ ಚಾಪ್ಟರ್ನ ಪಾರ್ಟ್ ಒಂದು ಇದು ಚಾಪ್ಟರ್ ಹೆಸರು ನೋಡಿ ಭಾರತದ ಮೇಲ್ಮೈ ಲಕ್ಷಣಗಳು ಇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂತಹ ಸ್ಟೂಡೆಂಟ್ಸ್ಗೆ ತುಂಬ ಉಪಯುಕ್ತವಾದ ವಿಡಿಯೋ ಆಗಿರುತ್ತೆ ಇಂಡಿಯನ್ ಜಿಯೋಗ್ರಫಿ ಹತ್ತು ಸಮಾಜ ವಿಜ್ಞಾನ ಭಾಗ ಒಂದು ಚಾಪ್ಟರ್ ಟು ಭಾರತದ ಮೇಲ್ಮೈ ಲಕ್ಷಣಗಳು ಈ ಭಾರತದ ಮೇಲ್ಮೈ ಲಕ್ಷಣಗಳಂದ್ರೆ ನಮ್ಮ ಭಾರತದ ಭೂಗಡೆಯೊಳಗೆ ಭೂಮಿ ಮೇಲಿರ ಇರ್ತಕ್ಕಂತಹ ಪರ್ವತಗಳು ಮೈದಾನಗಳು ಪ್ರಸ್ಥಭೂಮಿಗಳು ಇವನ್ನೇ ಭಾರತದ ಮೇಲ್ಮೈ ಲಕ್ಷಣಗಳು ಅಂತ ಕರೀತಾರೆ ಭಾರತವು ಒಂದು ವಿಶಾಲವಾದ ದೇಶ ಇದು ವಿವಿಧ ಭೂ ಸ್ವರೂಪಗಳನ್ನು ಹೊಂದಿದೆ ಅವು ಪರ್ವತ ಪ್ರಸ್ಥಭೂಮಿ ಮೈದಾನ ಮತ್ತು ಕರಾವಳಿ ಮೈದಾನಗಳನ್ನು ಒಳಗೊಂಡಿದೆ ಪರ್ವತಗಳಂದರೆ ಉತ್ತರ ಭಾರತದಲ್ಲಿ ಕಂಡು ಬರತಕ್ಕಂತಹ ಹಿಮಾಲಯ ಪರ್ವತ ಸರಣಿಗಳು ಪ್ರಸ್ಥ ಭೂಮಿ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಖನ್ ಪ್ರಸ್ಥ ಭೂಮಿ ಇದೆ ಮೈದಾನಗಳಂದರೆ ಗಂಗಾ ಬ್ರಹ್ಮಪುತ್ರ ನದಿ ಸಂಚಯನದಿಂದ ಉಂಟಾದ ಸಮತಟ್ಟಾದ ಫಲವತ್ತಾದ ಮೈದಾನವಾಗಿದೆ ಕರಾವಳಿ ಮೈದಾನಗಳಂದರೆ ಸಮುದ್ರ ತೀರಗಳಲ್ಲಿ ಕರಾವಳಿ ಮೈದಾನಗಳು ಇರ್ತವೆ ನೆಕ್ಸ್ಟು ಭಾರತದ ಪ್ರಾಕೃತಿಕ ವಿಭಾಗಗಳು ಟೋಟಲ್ ಆಗಿ ನಾಲ್ಕು ವಿಭಾಗಗಳಾಗಿ ಮಾಡ್ತೀವಿ ಒಂದು ಉತ್ತರದ ಪರ್ವತಗಳು ಎರಡು ಉತ್ತರದ ಮೈದಾನಗಳು ಮೂರು ಪರ್ಯಾಯ ಪ್ರಸ್ಥಭೂಮಿ ನಾಲ್ಕು ಕರಾವಳಿ ಮೈದಾನ ಮತ್ತು ದ್ವೀಪಗಳು ಈ ವಿಡಿಯೋದಲ್ಲಿ ಉತ್ತರದ ಪರ್ವತಗಳ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಉತ್ತರದ ಮೈದಾನಗಳು ಪರ್ಯಾಯ ಪ್ರಸ್ಥ ಭೂಮಿ ಕರಾವಳಿ ಮೈದಾನ ಮತ್ತು ದ್ವೀಪಗಳ ಬಗ್ಗೆ ತಿಳ್ಕೊಳ್ಳೋಣ ಉತ್ತರದ ಪರ್ವತಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಮುಖ್ಯವಾಗ್ತವೆ ಈ ಹಿಮಾಲಯ ಪರ್ವತ ಶ್ರೇಣಿಗಳು ಇತ್ತೀಚಿನ ಮಡಿಕೆ ಪರ್ವತಗಳಾಗಿದ್ದು ಅತಿ ಎತ್ತರದ ಪರ್ವತಗಳನ್ನು ಹೊಂದಿದೆ ಹಿಮಾಲಯ ಪರ್ವತ ಶ್ರೇಣಿಗಳು ಮಡಿಕೆ ಪರ್ವತಗಳಾಗಿವೆ ಕೋಲ್ಡ್ ಮೌಂಟೇನ್ಸ್ ಎಕ್ಸಾಂಪಲ್ ಕೇಳಿದರೆ ಆಗುತ್ತೆ ಪಾಯಿಂಟ್ ಇವು ಉತ್ತರದ ಗಡಿಗೆ ಹೊಂದಿಕೊಂಡಂತೆ ಹಬ್ಬಿರುವ ಅವಿಚ್ಛಿಂದ ಎತ್ತರದ ಪರ್ವತ ಸರಣಿಗಳಾಗಿವೆ ಇವುಗಳ ಉದ್ದ ಒಂದು ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ ಪಶ್ಚಿಮದಲ್ಲಿ ಸಿಂಧು ನದಿ ಕಂದರದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಂದರದವರೆಗೆ ಹರಡಿದೆ ಅಗಲ ಬಂದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಶ್ಚಿಮದಲ್ಲಿ ಅಗಲವಾಯ್ದು ಪೂರ್ವದೆಡೆಗೆ ಹೋದಂತೆ ಕಿರಿದಾಗುತ್ತದೆ ಆಮೇಲೆ ದಕ್ಷಿಣದ ಕಡೆಗೆ ಇಳಿಜಾರಿನಿಂದ ಕೂಡಿವೆ ಈ ಹಿಮಾಲಯ ಪರ್ವತಗಳಲ್ಲಿ ಮೂರು ಸಮಾನಾತನ ಸರಣಿಗಳನ್ನು ನೋಡ್ತೀವಿ ಅವುಗಳಂದರೆ ಮಹಾ ಹಿಮಾಲಯ ಎರಡನೇದು ಒಳ ಹಿಮಾಲಯ ಅಥವಾ ಮಧ್ಯ ಹಿಮಾಲಯ ಮೂರನೇದು ಶಿವಾಲಿಕ್ ಬೆಟ್ಟಗಳು ಒಂದೊಂದಾಗಿ ನೋಡ್ತಾ ಹೋಗೋಣ ಮಹಾ ಹಿಮಾಲಯ ಇಲ್ಲಿ ಅತಿ ಎತ್ತರದ ಪರ್ವತಗಳು ಕಂಡು ಬರ್ತವೆ ಮಹಾ ಹಿಮಾಲಯದಲ್ಲಿ ಇವು ಹಿಮಾಲಯ ಪರ್ವತಗಳ ಸರಣಿಯ ಮಧ್ಯದಲ್ಲಿರುವ ಅತಿ ಎತ್ತರದ ಸರಣಿಗಳಾಗಿವೆ ಮಧ್ಯದಲ್ಲಿ ಅತಿ ಎತ್ತರದ ಸರಣಿಗಳು ಮಹಾ ಹಿಮಾಲಯಗಳು ಕಂಡು ಬರ್ತವೆ ನೆಕ್ಸ್ಟ್ ವರ ಹಿಮಾಲಯ ಅಂತ ಬರುತ್ತೆ ಮಹಾ ಹಿಮಾಲಯದ ಉತ್ತರಕ್ಕೆ ಫ್ರಾನ್ಸ್ ಹಿಮಾಲಯಸ್ ಅಂತ ಬರ್ತವೆ ಅಲ್ಲಿ ಕಾರಾಕೋರಂ ಲಡಾಖ್ ಜಸ್ಕರ್ ಶ್ರೇಣಿಗಳು ಕಂಡು ಬರ್ತವೆ ನೆಕ್ಸ್ಟು ಹಿಮಾಲಯ ಮಹಾ ಹಿಮಾಲಯದ ದಕ್ಷಿಣಕ್ಕೆ ಒಳ ಹಿಮಾಲಯ ಬರ್ತವೆ ಅದರ ಕೆಳಗಡೆ ಪಾದದಲ್ಲಿ ಶಿವಾಲಿಕ್ ಬೆಟ್ಟಗಳಂತ ಬರ್ತವೆ ಈ ಮಹಾ ಹಿಮಾಲಯ ಸರಣಿಯು ವರ್ಷವೆಲ್ಲ ಹಿಮಾವೃತದಿಂದ ಆವರಿಸಿರುವುದರಿಂದ ಇದನ್ನು ಹಿಮಾದ್ರಿ ಅಂತ ಕರೀತಾರೆ ಪ್ರಪಂಚದ ಅತಿ ಹತ್ತಿರದ ಮೌಂಟ್ ಎವರೆಸ್ಟ್ ಪರ್ವತವು ಈ ಮಹಾ ಹಿಮಾಲಯದಲ್ಲಿ ನೇಪಾಳದಲ್ಲಿ ಕಂಡು ಬರ್ತದೆ ಇದರ ಹೈಟನ್ನು ಇತ್ತೀಚೆಗೆ ಪರಿಷ್ಕರಣೆ ಮಾಡಿದ್ದಾರೆ ಮೊದಲಿಗೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟ್ರ್ ಇದ್ದಿದ್ದು ಈಗ ಪಾಯಿಂಟ್ ಏಟ್ ಎಂಟು ಆರು ಮೀಟ್ರ್ ಹೆಚ್ಚಿಗೆ ಆಗಿದೆ ಹಾಗಾಗಿ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟ್ರ್ ಆಗಿದೆ ಈ ಮಹಾ ಹಿಮಾಲಯ ಅನೇಕ ಹಿಮದತಿಗಳ ಉಮಾ ಉದಾಹರಣೆಗೆ ಗಂಗೋತ್ರಿ ಯಮುನೋತ್ರಿ ಇಲ್ಲಿ ಎತ್ತರದ ಪರ್ವತಗಳು ಕಂಡು ಬರ್ತವೆ ಮೌಂಟ್ ಎವರೆಸ್ಟ್ ಅತಿ ಎತ್ತರದ ಪರ್ವತ ಪ್ರಪಂಚದಲ್ಲಿ ಅಂದರೆ ನೆಕ್ಸ್ಟು ಈಗ ಮೌಂಟ್ ಎವರೆಸ್ಟ್ ನೇಪಾಳದಲ್ಲಿ ಸಾಗರ್ ಮಾತಾ ಅಂತ ಕರೀತಾರೆ ಅಥವಾ ಆಕಾಶ ದೇವತೆ ಅಂತ ಕರೀತಾರೆ ಅದೇ ಟಿಬೆಟ್ನಲ್ಲಿ ಜಮಲುಂಗ ಅಂತ ಕರೀತಾರೆ ನೆಕ್ಸ್ಟು ಎರಡನೇ ವಿಭಾಗ ಒಳ ಹಿಮಾಲಯ ಮಹಾ ಹಿಮಾಲಯದ ದಕ್ಷಿಣದಲ್ಲಿದೆ ಇದನ್ನು ಹಿಮಾಚಲ್ ಸರಣಿ ಅಂತಲೂ ಕರೀತಾರೆ ನೆಕ್ಸ್ಟ್ ಇಮೇಜಲ್ಲಿ ನೋಡಿದಾಗ ಮಹಾ ಹಿಮಾಲಯ ಎಲ್ಲಿ ಬರ್ತವೆ ಒಳ ಹಿಮಾಲಯ ಮತ್ತು ಬೆಟ್ಟಗಳು ಅಂತ ಕರೆಕ್ಟಾಗಿ ಕ್ಲಿಯರ್ ಆಗುತ್ತೆ ಇವುಗಳ ಅಗಲ ಬಂದು ಅರವತ್ತರಿಂದ ಎಂಬತ್ತು ಕಿಲೋಮೀಟರ್ ಎತ್ತರ ಬಂದು ಸಾವಿರದ ಐನೂರಿಂದ ನಾಲ್ಕು ಸಾವಿರದ ಐನೂರು ಮೀರ ಪೂರ್ವ ಭಾಗವು ಅರಣ್ಯಗಳಿಂದ ಆವರಿಸಿದೆ ಈ ಪೂರ್ವ ಭಾಗ ಅಂದರೆ ಈ ಅಸ್ಸಾಂಬು ಪಶ್ಚಿಮ ಬಂಗಾಳ ರೀಜನ್ ಬರುತ್ತೆ ಅಲ್ಲಿ ಅತಿ ಹೆಚ್ಚು ಅರಣ್ಯಗಳು ಕಂಡು ಈ ಒಳ ಹಿಮಾಲಯ ರೇಂಜಲ್ಲಿ ಈ ಅಸ್ಸಾಂ ಕಂಡುಬರುತ್ತೆ ಆಮೇಲೆ ಮೂರನೇದ ಶಿವಾಲಿಕ್ ಬೆಟ್ಟಗಳು ಇವುಗಳನ್ನು ಹಿಮಾಲಯದ ಪಾದ ಅಂತ ಕರೀತಾರೆ ಪಾದ ಬಟ್ಟೆಗಳು ಯಾವತ್ತ ಕೇಳಿದರೆ ಎಕ್ಸಾಮಲ್ಲಿ ಇವು ಕಡಿಮೆ ಎತ್ತರವುಳ್ಳ ಹಿಮಾಲಯದ ಭಾಗಗಳು ಆರ್ನೂರಿಂದ ಸಾವಿರನೂರು ಮೀಟರ್ ಎತ್ತರ ಇವು ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿದ್ದಾವೆ ಆಮೇಲೆ ಹಿಮಾಲಯ ಶಿವಾಲಿಕ್ ಬೆಟ್ಟಗಳು ಸಮತಟ್ಟಾದ ತಟ್ಟಾದ ತಳವುಳ್ಳ ಕಣಿವೆಗಳನ್ನು ಹೊಂದಿವೆ ಅವುಗಳನ್ನ ಡೂನ್ಸ್ ಅಂತ ಕರೀತಾರೆ ಉದಾಹರಣೆಗೆ ಡೆಹ್ರಾ ಡೂನ್ ಆಗಿದೆ ಇದು ಉತ್ತರಾಖಂಡದ ಚಳಿಗಾಲದ ರಾಜಧಾನಿ ಡೂನ್ ಆಗಿದೆ ನೋಡಿ ಈ ಇಮೇಜ್ ಅಲ್ಲಿ ಗೊತ್ತಾಗ್ತದೆ ಗ್ರೇಟ್ ಹಿಮಾಲಯಸ್ ಇವು ಮಹಾ ಹಿಮಾಲಯ ಅಂತ ಕರೀತಾರೆ ಈ ಕಡೆ ಇದ್ರ ಕೆಳ ದಕ್ಷಿಣ ಕಡೆ ಇದ್ರ ಕೆಳಗಡೆ ಬರೋ ಮಧ್ಯ ಹಿಮಾಲಯ ಇವು ಇಲ್ಲೇ ನೋಡು ಶಿವಾಲಿಕ್ ಬೆಟ್ಟಗಳು ಇವತ್ತು ಪಾದ ಬೆಟ್ಟಗಳಂತೆ ಅತಿ ಕಡಿಮೆ ಹತ್ರ ಆಮೇಲೆ ಹೊರ ಹಿಮಾಲಯ ಅಂದ್ರೆ ಇವು ಬರ್ತವೆ ನೋಡಿ ಧಾರಾಕೋರಂ ಶ್ರೇಣಿ ಲಡಾಖ್ ಶ್ರೇಣಿ ಜಸ್ಕಾ ಶ್ರೇಣಿ ಇವು ಹೊರ ಹಿಮಾಲಯದಲ್ಲಿ ಕಂಡು ಬರ್ತವೆ ಈ ಒಳ ಹಿಮಾಲಯದ ಬೆಟ್ಟಗಳು ಈ ಅಸ್ಥಾನದಲ್ಲೆಲ್ಲ ಹರಡಿದವೆ ನೋಡಿ ಗಂಗ ಹರಿವರು ಬರ್ತಾ ಇದೆ ಇಲ್ಲಿ ಗಂಗ ಹರಿವರು ಯಾರು ಯುಬರಾದಿಗಳಾಗಿ ಮೊದಲು ಹುಟ್ಟಿ ಆಗಲೇ ನದಿಗಳಾಗಿ ಅರಿತವೆ ಹಿಮಾಲಯ ಪರ್ವತ ಸರಣಿಗಳ ಪ್ರಾಮುಖ್ಯತೆ ನೋಡಿಕೊಳ್ಳೋಣ ಈ ಹಿಮಾಲಯ ಪರ್ವತಗಳು ನೈಸರ್ಗಿಕ ಗಡಿಗಳಾಗಿದ್ದು ಉತ್ತರದ ನೈಸರ್ಗಿಕ ಗಡಿಗಳಾಗಿದ್ದು ಪರಕೀಯರ ದಾಳಿ ಮತ್ತು ಮಧ್ಯ ಏಷ್ಯಾದಿಂದ ಬೀಸುವ ಶೀತಗಾಳಿಯನ್ನು ನಿಯಂತ್ರಿಸ್ತವೆ ಮಧ್ಯ ಏಷ್ಯಾದಿಂದ ಬೀಸುವ ಶೀತಗಾಳಿಯನ್ನು ನಿಯಂತ್ರಿಸ್ತವೆ ಈ ಮಧ್ಯ ಏಷ್ಯಾದಿಂದಲೇ ನಮ್ಮ ಭಾರತಕ್ಕೆ ಆರ್ಯರು ಬಂದಿದ್ದು ಅಂತ ನಂಬಲಾಗಿದೆ ಮಳೆ ಮಾರುತಗಳನ್ನು ತಡೆದು ಅಧಿಕ ಮಳೆಯಾಗಲು ನೆರವಾಗ್ತವೆ ಅವುಗಳ ಇಳಿಜಾರುಗಳಲ್ಲಿ ದಟ್ಟ ಕಾಡುಗಳಿವೆ ಮತ್ತು ನೆಡು ತೋಟದ ಬೆಳೆಗಳಿಗೆ ಸೂಕ್ತವಾಗಿದೆ ಉದಾಹರಣೆಗೆ ಅಸ್ಸಾಂನ ಚಹಾ ತೋಟಗಳು ಈ ಅಸ್ಸಾಂ ರಾಜ್ಯ ಈ ಬೆಟ್ಟಗಳಿಂದ ಆವರಿಸಿದೆ ಇಲ್ಲಿ ಅತಿ ಹೆಚ್ಚು ಅರಣ್ಯ ಕಂಡುಬರೋದ್ರಿಂದ ಆಮೇಲೆ ಇಳಿಜಾರು ಬೆಟ್ಟಗಳಿರೋದ್ರಿಂದ ಇಲ್ಲಿ ಚಹಾ ತೋಟಗಳು ಅತಿ ಹೆಚ್ಚಾಗಿ ಈ ಅಸ್ಸಾಂ ರಾಜ್ಯದಲ್ಲಿ ನಮ್ಮ ಭಾರತದಲ್ಲಿಯೇ ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡೋದು ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡೋದು ನಮ್ಮ ಕರ್ನಾಟಕ ಆದರೆ ಅತಿ ಹೆಚ್ಚು ಚಹಾ ಉತ್ಪಾದನೆ ಮಾಡೋದು ಅಸ್ಸಾಮ್ರಾಜ್ಯ ಇದು ಖನಿಜಗಳ ಉಗ್ರಾಣಗಳಾಗಿವೆ ಹಲವು ನದಿಗಳ ನದಿಗಳು ಸ್ಥಾನವಾಗಿದೆ ಇಲ್ಲಿನ ಜಲಪಾತಗಳು ಜಲವಿದ್ಯುಚ್ಛಕ್ತಿ ಉತ್ಪಾದನೆಗೆ ಉಪುಕ್ತವಾಗಿವೆ ಇವತ್ತಿನ ವಿಡಿಯೋ ಎಲ್ರಿಗೂ ಧನ್ಯವಾದಗಳು